ಹಾಯ್, ನನ್ನ ಹೆಸರು ಡಾಕ್ಟರ್ ನವಾಸ್. ನಾವು ಇವತ್ತು ಈ ಅಟ್ರಿವಿನ್ ಆಕ್ಸಿ ಬಗ್ಗೆ ನೋಡೋಣ. ಓಕೆ, ಇದೇನಪ್ಪ ಅಂದರೆ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಿಮ್ಗೆ ಯಾವಾಗನ ನೋಸ್ ಬ್ಲಾಕ್ ಆದಾಗ, ಮೂಗು ಬ್ಲಾಕ್ ಆಗೋಗುತ್ತಲ್ಲ, ಅಲರ್ಜಿ ಆಗೋ ಇಲ್ಲ ಕೋಲ್ಡ್ ಕಾಫ್ ಆಗಿ ಮೂಗು ಬ್ಲಾಕ್ ಆಗುತ್ತೆ. ಸೊ ಅಲರ್ಜಿ ರಿಯಾಕ್ಷನ್ಸ್ ಇದ್ದಾಗ ಇದು ಯೂಸ್ ಮಾಡ್ತಾರೆ, ಮೂಗನ್ನ ಆ ಬ್ಲಾಕೇಜ್ನ ತೆಗಿಯೋಕ್ಕೆ ಯೂಸ್ ಮಾಡ್ತಾರೆ. ಇದರಲ್ಲಿ ಏನಿದೆಯಪ್ಪ ಅಂತ ನೋಡಿರಿ, ಆಕ್ಸಿಮೆಟಾಜೋಲಿನ್ ಹೈಡ್ರೋಕ್ಲೋರೈಡ್ ಇದೆ. ಇದು ಹೆಂಗೆ ಯೂಸ್ ಮಾಡಬೇಕು ಅಂದರೆ, ದಿನಕ್ಕೆ 3 ಸತಿ ನೀವು ಮೂಗಲ್ಲಿ ಇದನ್ನು ಸ್ಪ್ರೇ ಮಾಡ್ಬೋದು. ಹಿಂಗೆ ನೋಡಿರಿ, ಇದು ಓಪನ್ ಮಾಡಿ ನೀವು ತಲೆನ ಬೆಂಡ್ ಮಾಡಬೇಕು ಫಸ್ಟ್. ಓಕೆ, ಬೆಂಡ್ ಮಾಡಿ ಮುಂದಕ್ಕೆ ತಲೆನ ಮುಂದಕ್ಕೆ ಬೆಂಡ್ ಮಾಡಿ ಇದನ್ನು ಹಿಂಗೆ ನೋಸಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿದ ತಕ್ಷಣ ಇದು ಜೋರಾಗಿ ಪ್ರೆಸ್ ಮಾಡಬೇಕು. ಮಾಡಿದ ತಕ್ಷಣ ಇದರಿಂದ ಡ್ರಾಪ್ಸ್ ಬರ್ತವೆ, ಸ್ಪ್ರೇ ಬರುತ್ತೆ. ಅದಕ್ಕೆ ಇದನ್ನು ನ್ಯಾಸಲ್ ಸ್ಪ್ರೇ ಅಂತ ಕರಿತೀವಿ. ಓಕೆ, ಇದನ್ನು ದಿನಕ್ಕೆ 3 ಸತಿ ಯೂಸ್ ಮಾಡ್ಬೋದು. ನೀವು ದಿನಕ್ಕೆ 3 ಸತಿ ಯೂಸ್ ಮಾಡಿ ನಿಮ್ಮ ನೋಸಲ್ಲಿ ಏನೇನು ಬ್ಲಾಕೇಜ್ ಇದ್ದರೆ ಆ ಬ್ಲಾಕೇಜ್ನ ಕ್ಲಿಯರ್ ಮಾಡ್ಕೋಬೋದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, 7 ದಿನಕ್ಕನ್ನು ಜಾಸ್ತಿ ಇದನ್ನು ಯೂಸ್ ಮಾಡಬಾರ್ದು. ದಿನಕ್ಕೆ 3 ಸತಿ 7 ದಿನಕ್ಕನ್ನು ಜಾಸ್ತಿ ಯೂಸ್ ಮಾಡಬಾರ್ದು. 7 ದಿನದ ನಂತರನೂ ನೀವು ಅಂದರೆ 7th ಡೇ ನಂತರನೂ ನೀವು ಯೂಸ್ ಮಾಡಿದ್ರೆ ಇದು ಅಡಿಕ್ಷನ್ನ ಕಾಸ್ ಮಾಡುತ್ತೆ. ಆ ಅಡಿಕ್ಷನ್ ಹೆಸರು ಮೆಡಿಕಮೆಂಟೋಸಾ ಅಂತೀವಿ. ಓಕೆ, ರೀಬೌಂಡ್ ಎಫೆಕ್ಟ್ ಅಂತೀವಿ, ರೀಬೌಂಡ್ ಕಂಜೆಷನ್ ಅಂತೀವಿ. ಈ ಆಕ್ಸಿಮೆಟಾಜೋಲಿನ್ ಹೆಂಗಪ್ಪ ಕೆಲಸ ಮಾಡುತ್ತೆ ಅಂದರೆ, ನಿಮ್ಮ ಬ್ಲಡ್ ವೆಸಲ್ಸ್ ಇರ್ತಾವಲ್ಲ ಮೂಗಲ್ಲಿ, ಆ ಬ್ಲಡ್ ವೆಸಲ್ಸ್ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ ಇದು. ಓಕೆ, ಯಾವಾಗಾದರೂ ಬ್ಲಡ್ ವೆಸಲ್ಸ್ನ ನ್ಯಾರೋ ಮಾಡುತ್ತೆ. ನಾವು ಪೈಪ್ ತೊಗೊಂಡು ಅದನ್ನು ಅಮುಗ್ದಂಗೆ, ನೀರು ಬರೋ ಪೈಪ್ ಇರುತ್ತಲ್ಲ, ಆ ಪೈಪ್ನ ಅಮುಗಿದ್ರೆ ಏನಾಗುತ್ತೆ, ಅಲ್ಲಿ ಆ ಜಾಗ ಅಲ್ಲಿ ನೀರು ಬರಲ್ಲ. ಸೊ ಹಾಗೆ ಬ್ಲಡ್ ವೆಸಲ್ಸ್ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ. ಆ ಕನ್ಸ್ಟ್ರಿಕ್ಟ್ ಮಾಡಿದ್ಮೇಲೆ ಸ್ವೆಲ್ಲಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದನ್ನು ಜಾಸ್ತಿ 7 ದಿನದಕ್ಕನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಏನಪ್ಪ ಆಗುತ್ತೆ ಅಂದರೆ, ಆ ಕನ್ಸ್ಟ್ರಿಕ್ಟ್ ಆಗಿರೋದು ಅಭ್ಯಾಸ ಆಗೋಗಿ ಆ ಬ್ಲಡ್ ವೆಸಲ್ಗೆ, ನೋಸಲ್ಲಿರೋ ಬ್ಲಡ್ ವೆಸಲ್, ಮೂಗಲ್ಲಿರೋ ಬ್ಲಡ್ ವೆಸಲ್ಗೆ ಅದು ಇನ್ನೂ ಜಾಸ್ತಿ ಬ್ಲಾಕ್ ಮಾಡುತ್ತೆ. ಸೊ 7 ದಿನದಕ್ಕನ್ನು ನಂತರ ಇದು ಯೂಸ್ ಮಾಡಬಾರ್ದು. ಹಾಗೆ ಏನಾರು ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಮೆಡಿಸಿನ್ನ ಚೇಂಜ್ ಮಾಡ್ತಾರವರು. ಅವಾಗ ನಮ್ಮ ಹತ್ರ ಒಳ್ಳೆ ಮೆಡಿಸಿನ್ಸ್ ಇದ್ದಾವೆ. ಫ್ಲುಟಿಕೋಸೋನ್ ಅನ್ನೋ ಒಂದು ಸ್ಟೀರಾಯ್ಡ್ ಇದೆ. ಓಕೆ, ಆ ಸ್ಟೀರಾಯ್ಡ್ನ ಹಾಕೋಬೋದು. ಸ್ಟೀರಾಯ್ಡ್ ಅಂದ ತಕ್ಷಣ ನೀವು ಎದುರ್ಕೋಬೇಕು ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ ನಾವು. ಓಕೆ, ಸೊ ಇದರದ್ದು ಪ್ರೈಸ್ ಬಂದು 96 ರುಪೀಸ್, 96-97 ರುಪೀಸ್ ಅಂದ್ಕೊಳ್ಳಿ ಇದು ಪ್ರೈಸ್. ಇದರದ್ದು ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂದರೆ, ಸೈಡ್ ಎಫೆಕ್ಟ್ಸ್ ಬಂದು ಡ್ರೈ ನೋಸ್ನ ಕಾಸ್ ಮಾಡುತ್ತೆ, ಮೂಗು ಡ್ರೈ ಆಗೋಗುತ್ತೆ. ಇಚ್ಚಿ ನೋಸ್ ಅಂದರೆ ಮೂಗಲ್ಲಿ ಇಚ್ಚಿಂಗ್ ಆಗೋದು, ಅದು ಕಾಸ್ ಮಾಡುತ್ತೆ. ಆಮೇಲೆ ಯಾರಿಗಾದರೆ ಬಿ ಪಿ ಇದೋ ಅವರು ಇದನ್ನು ನೋಡ್ಕೊಂಡು ಯೂಸ್ ಮಾಡಿ, ಯಾಕಂದರೆ ಇದು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಲ್ಲ, ಸೊ ಬ್ಲಡ್ ವೆಸಲ್ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ. ಸೊ ಅದರಿಂದ ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನು ಯೂಸ್ ಮಾಡಿ, ಬಿ ಪಿ ಇರೋರು ಮಾತ್ರ ಇದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.